ಹೇಳಿದಿರಿ, ಪ್ರಧಾನಿ ಮೋದಿಯವರು ಆಗಮಿಸಿದ್ದಾರೆ. ಐಐಟಿ ಕ್ಯಾಂಪಸ್ನ ಒಂದು ವಿಸ್ತಾರ ನೋಟವನ್ನು ಕೂಡ ನೋಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ಒಂದು ಕ್ಯಾಂಪಸ್ ಅನ್ನು ನಿರ್ಮಾಣ ಮಾಡಲಾಗಿದೆ, ಅದೆಲ್ಲದರ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನಿರ್ಮಾಣ ಆಗಿದೆ 18 ಕಟ್ಟಡಗಳು, ಆ ಕಟ್ಟಡಗಳ ಪ್ರಯೋಜನ ಏನು, ಅದರ ಜೊತೆಯಲ್ಲಿ ಒಟ್ಟು 400 ಮಾವಿನ ಮರಗಳು ಕೂಡ ಇದ್ವು, ಅವನ್ನು ಯಾವುದೇ ರೀತಿಯಲ್ಲೂ ಕೂಡ ನೆಲಸಮಗೊಳಿಸದೆ ಈ ಒಂದು ಐಐಟಿ ಕ್ಯಾಂಪಸ್ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಆ ಒಂದು ಹಸಿರು ನೆಲಹಾಸನ್ನ ಕೂಡ ಹಾಕಿರುವಂಥದ್ದು, ಹೀಗಾಗಿ ಪ್ರಕೃತಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗದಂತೆ ಅದನ್ನು ನಿರ್ಮಾಣ ಮಾಡಲಾಗಿದೆ. ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಯಾವ ರೀತಿ ನಿರ್ಮಾಣ ಮಾಡಲಾಗಿದೆ, ಯಾವ ರೀತಿಯಾಗಿ ಇದು ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಲಿದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಅಧಿಕಾರಿಗಳನ್ನು ಭೇಟಿ ಮಾಡಿ ಐಐಟಿ ಕ್ಯಾಂಪಸ್ಗೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಅದರ ಮಾದರಿಯನ್ನು ಕೂಡ ಪ್ರಧಾನಿ ಮೋದಿಯವರು ವೀಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ರಿ. ಮತ್ತೊಂದು ಕಡೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಯಾವ ರೀತಿಯಾಗಿ ನಿರ್ಮಾಣ ಮಾಡಲಾಗಿದೆ, ಏನೆಲ್ಲ ವಿಶೇಷತೆ ಇದೆ, ಅದೆಲ್ಲವನ್ನು ಕೂಡ ಪ್ರಧಾನಿ ಮೋದಿಯವರಿಗೆ ವಿಶ್ಲೇಷಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಧಾನಿ ಮೋದಿಯವರು ಇದೀಗ ಐಐಟಿ ನೂತನ ಐಐಟಿ ಕ್ಯಾಂಪಸ್ನ ಒಂದು ಮಾದರಿ ಏನಿದೆ, ಯಾವುದೇ ಒಂದು ಕೆಲಸ ಆಗಲಿ, ಒಂದು ದೊಡ್ಡದಾಗಿರುವಂತಹ ಪ್ರಾಜೆಕ್ಟ್ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾದರಿಗಳನ್ನು ರೆಡಿ ಮಾಡಿರಲಾಗಿರುತ್ತೆ. ಯಾವುದ್ಯಾವುದು ಎಲ್ಲೆಲ್ಲಿದೆ, ಯಾವ ರೀತಿಯಾಗಿ ಅದನ್ನು ನಿರ್ಮಾಣ ಮಾಡಲಾಗಿದೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಯೋಜನೆಯ ಮಾದರಿಯನ್ನು ಸಿದ್ಧಪಡಿಸಿರಲಾಗಿರುತ್ತೆ. ಆ ಯೋಜನೆಯ ಮಾದರಿಯನ್ನು ಇದೀಗ ಪ್ರಧಾನಿ ಮೋದಿಯವರು ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಒಬ್ಬ ಇಂಜಿನಿಯರ್ ಕೂಡ ಅದನ್ನು ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು, ಯಾವ ರೀತಿಯಾಗಿ ನಿರ್ಮಾಣ ಆಗೊಂಡಿದೆ, ಅದರ ಜೊತೆಯಲ್ಲಿ ಅದರಲ್ಲಿರುವಂತಹ ವಿಶೇಷತೆಗಳೇನು, ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಹೇಗಿದೆ, ಮತ್ತೊಂದು ಕಡೆಯಲ್ಲಿ ಯಾವೆಲ್ಲ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವಂತಹ ಐಐಟಿ. ಯಾಕಂದರೆ ಐಐಟಿ ಹೆಸರುವಾಸಿಯಾಗೋದೇ ಅಲ್ಲಿರುವಂತಹ ತಂತ್ರಜ್ಞಾನಗಳಿಂದ. ಯಾಕಂದರೆ ಎಂಜಿನಿಯರಿಂಗ್ ಮಾಡಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಬಂದು ಕಲಿಕೆಯನ್ನು ಮಾಡ್ತಾರೆ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅವರು ಕಲಿಕೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಕೂಡ ಹೊಂದಿರಬೇಕಾಗತ್ತೆ. ಏನೆಲ್ಲ ತಂತ್ರಜ್ಞಾನಗಳನ್ನು ಒಳಗೊಂಡಿದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪ್ರಧಾನಿ ಮೋದಿಯವರು ಅಲ್ಲಿರುವಂತಹ ಅಧಿಕಾರಿಗಳಿಂದ ಪಡೆದುಕೊಂಡಿದ್ದಾರೆ. ಇದಾದ ನಂತರ ಪ್ರಧಾನಿ ಮೋದಿಯವರು ಕೆಲವೇ ಕ್ಷಣಗಳಲ್ಲಿ ಈಗ ಐಐಟಿಯನ್ನು ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ಐಐಟಿ ಕ್ಯಾಂಪಸ್ಸನ್ನು ಪ್ರಧಾನಿ ಮೋದಿಯವರು ಕೂಡ ಉದ್ಘಾಟನೆ ಮಾಡ್ತಾರೆ. ಇದಕ್ಕೂ ಮುನ್ನ ಪ್ರಧಾನಿ ಮೋದಿಯವರು ಭೇಟಿ ಕೊಟ್ಟ ತಕ್ಷಣವೇ ಅದರ ಮಾದರಿಯನ್ನು ವೀಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರ ಎಲ್ಲ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳುವಂತಹ ಕೆಲಸವನ್ನು ಪ್ರಧಾನಿ ಮೋದಿಯವರು ಮಾಡಿದ್ದಾರೆ. ಯಾವ ರೀತಿಯಾಗಿ ಇಕೋ ಫ್ರೆಂಡ್ಲಿಯಾಗಿ ಅದನ್ನು ನಿರ್ಮಾಣ ಮಾಡಲಾಗಿದೆ, ಅದರ ಜೊತೆಯಲ್ಲಿ ಹಲವಾರು ವಿಶೇಷತೆಗಳಿಂದ ಕೂಡ ಕೂಡಿರುವಂತಹ ಒಂದು ಐಐಟಿ ಕ್ಯಾಂಪಸ್ ಇದು. 2500 ವಿದ್ಯಾರ್ಥಿಗಳಿಗೆ ವಸತಿಯನ್ನು ಕಲ್ಪಿಸಿಕೊಡುತ್ತೆ. ಇನ್ನು ಮುಖ್ಯ ದ್ವಾರಗಳಿದಾವಲ್ಲ, ಆ ದ್ವಾರದಲ್ಲಿ ಚಾಲುಕ್ಯರ ವಿಜಯನಗರ ಕಾಲದ ಶಿಲ್ಪಗಳನ್ನು ಕೂಡ ಅಲ್ಲಿ ಕೆತ್ತಲಾಗಿದೆ. ಹೀಗಾಗಿ ಎಲ್ಲವೂ ಕೂಡ ಒಂದೆಡೆಯಲ್ಲಿ ಸಾಂಸ್ಕೃತಿಕವಾಗಿರುವಂತಹ ಆ ಒಂದು ಚಿತ್ರಣಗಳಿದ್ದರೆ ಮತ್ತೊಂದು ಕಡೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವಂತಹ ಕ್ಯಾಂಪಸ್ ಕೂಡ ಇದೆ. ಹೀಗಾಗಿ ಇದೆಲ್ಲವನ್ನು ವಿಶ್ಲೇಷಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕಲಿಕೆಗೆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಬೇಕು, ಒಂದು ಐಐಟಿ, ಐಐಟಿಯಲ್ಲಿ ಏನೆಲ್ಲ ಸೌಲಭ್ಯಗಳಿರಬೇಕು, ವಿದ್ಯಾರ್ಥಿಗಳಿಗೆ ಕಲಿಯಲಿಕ್ಕೆ ಬೇಕಾಗಿರುವಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡಿರುವಂತಹ ಕ್ಯಾಂಪಸ್ ಯಾವ ರೀತಿ ಇರಬೇಕು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಒಟ್ಟು 18 ಕಟ್ಟಡಗಳು ತಲೆ ಎತ್ತಿವೆ. 18 ಕಟ್ಟಡಗಳ ವಿಶೇಷತೆಯನ್ನು, ಅದರ ಜೊತೆಯಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ ಈ ಕಟ್ಟಡಗಳಿದಾವಲ್ಲ ಅಲ್ಲಿ ಮಳೆ ಕೊಯ್ಲು, ಅಂದರೆ ಈ ಮಳೆ ನೀರೇನಾಗುತ್ತೆ, ಮಳೆಯಾಗುವಂತಹ ಸಂದರ್ಭದಲ್ಲಿ ಏನು ಮಳೆ ನೀರಿರುತ್ತೆ ಅದನ್ನು ಸಂಗ್ರಹಣೆ ಮಾಡಿ ಅದನ್ನು ಪುನರ್ಬಳಕೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ, ಮತ್ತೊಂದು ಕಡೆಯಲ್ಲಿ ಅದೇ ನೀರನ್ನು ಬಳಕೆ ಮಾಡಿಕೊಂಡು ಅಲ್ಲಿರುವಂತಹ ತೋಟಗಳಿಗೆ ಹರಿಸುವಂತಹ ವ್ಯವಸ್ಥೆ, ಮತ್ತೊಂದು ಕಡೆಯಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಂತಹ ಒಂದು ವ್ಯವಸ್ಥೆ. ಯಾಕಂದರೆ ಮಳೆ ಕೊಯ್ಲು ಮಾಡಿದಂತಹ ಸಂದರ್ಭದಲ್ಲಿ ಇದೇ ಒಂದು ವಿಶೇಷತೆಗಾಗಿ ಅದನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇದೆಲ್ಲವನ್ನು ವಿಶ್ಲೇಷಣೆ ಮಾಡುವಂತಹ ಕೆಲಸವನ್ನು ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಆ ಒಂದು ಕಟ್ಟಡ ನಿರ್ಮಾಣದಲ್ಲಿ ತೊಡಗಿದ್ದಂತಹ ಅಧಿಕಾರಿಗಳು ಕೂಡ ಯಾವ ರೀತಿಯಾಗಿ ನಿರ್ಮಾಣವಾಗಿದೆ ಅದೆಲ್ಲವನ್ನು ವಿಶ್ಲೇಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ವಿದ್ಯುತ್ ಮತ್ತೆ ಓಕೆ, ನೋಡ್ತಾ ಇದ್ದೀರಿ ನೀವು, ಒಟ್ಟು 2500 ವಿದ್ಯಾರ್ಥಿಗಳಿಗೆ ಐಐಟಿ ಬಹಳಷ್ಟು
ಉಪಯೋಗಜನಕವಾಗತ್ತೆ, ಮುಂದಿನ ದಿನಗಳಲ್ಲೂ ಕೂಡ ಬಹಳಷ್ಟು ಪ್ರಯೋಜನ ಆಗುತ್ತೆ ರಾಜ್ಯದಲ್ಲಿ. ಯಾಕಂದರೆ ಒಂದು ಉನ್ನತ ಮಟ್ಟದ ಒಂದು ಐಐಟಿ ಕ್ಯಾಂಪಸ್ ಈಗ ಲೋಕಾರ್ಪಣೆಗೊಳ್ತಾ ಇದೆ. ಕರ್ನಾಟಕಕ್ಕೆ ಮೊಟ್ಟ ಮೊದಲ ಒಂದು ಐಐಟಿ ಕ್ಯಾಂಪಸ್ ಸಿಗ್ತಾ ಇದೆ. ಈ ಐಐಟಿ ಕ್ಯಾಂಪಸ್ಸನ್ನು ಪ್ರಧಾನಿ ಮೋದಿಯವರು ಉದ್ಘಾಟನೆ ಮಾಡ್ತಾರೆ. ಸರಿಸುಮಾರು 68 ಎಕರೆಗಳಲ್ಲಿ ಆಗಿರುವಂತಹ ಒಂದು ಐಐಟಿ ಕಾರಿಡಾರ್ ಇದು. ಇದೀಗ ಪ್ರಧಾನಿ ಮೋದಿಯವರು ಇದನ್ನು ಉದ್ಘಾಟನೆ ಕೂಡ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಪ್ರಧಾನಿ ಮೋದಿಯವರು ಪಡೆದುಕೊಳ್ತಾ ಇದ್ದಾರೆ. 854 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಬೃಹತ್ ಐಐಟಿ ಕ್ಯಾಂಪಸ್ ಲೋಕಾರ್ಪಣೆಯಾಗ್ತಾ ಇದೆ. ಈಗಾಗಲೇ ಕರ್ನಾಟಕ ಐಟಿ ಬಿಟಿಯಲ್ಲಿ ಬಹಳಷ್ಟು ಗುರುತಿಸಿಕೊಳ್ತಾ ಇದೆ. ಹೀಗಾಗಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕರ್ನಾಟಕದ ಹೆಸರಿದೆ. ಐಟಿ ಬಿಟಿ ಹಬ್ ಅಂತಲೇ ಕರೆಯಲಾಗುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪ್ರಯೋಜನಕಾರಿ. ಶಂಕುಸ್ಥಾಪನೆಗಾಗಿ ಪ್ರಧಾನಮಂತ್ರಿಗಳು ಇಲ್ಲಿ ವಿಶೇಷವಾಗಿ ಕರ್ನಾಟಕದ ಜನತೆಗಾಗಿ ಆಗಮಿಸಿದ್ದಾರೆ. For Karnataka, the Honorable Prime Minister of India, Shri Narendra Modi ji, has arrived here for the inauguration, dedication to the nation and foundation stone laying for various development projects worth over rupees 3,400 crores. Tamagellarigu, ee abhutapurva karyakramakke aadarada swagata, suswagata, very hearty welcome to all of you, ladies and gentlemen.